ಚಿಕ್ಕಬಳ್ಳಾಪುರದಲ್ಲಿ ಕೈ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟ್ ಅನ್ನ ಕೊಟ್ಟಿದೆ, ಶಾಸಕ ಸುಬ್ಬಾರೆಡ್ಡಿ ಅವರ ಅಸಮಾಧಾನ ಇಲ್ಲ, ಅವರು ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಅನ್ನೋದಿಲ್ಲ, ಹೈಕಮಾಂಡ್ ಅವರೇ ನನಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು, ಶಾಸಕ ಸುಬ್ಬಾರೆಡ್ಡಿ ಅವ್ರಿಗೂ ಏನು ಅಸಮಾಧಾನ ಇಲ್ಲ, ಅವರು ಈಗಾಗಲೇ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಸರಿ ಮಾಡ್ಕೊಳ್ತೇವೆ, ನಮ್ಮ ವಿರುದ್ಧ ಯಾರೇ ಸ್ಪರ್ಧಿಸಿ ಅಥವಾ ಸ್ಪರ್ಧಿಸದೇ ಇರಲಿ, ನಾವು ನಮ್ಮ ಕೆಲಸ ಮುಂದಿಡ್ಕೊಂಡು ಹೋಗ್ತೇವೆ. ಚಿಕ್ಕಬಳ್ಳಾಪುರದಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಕ್ಷಾ ರಾಮ. ಟಿಕೆಟ್ ಸಾಕಷ್ಟು ಗೊಂದಲಕ್ಕೀಡಾಗಿತ್ತು. ಇದೀಗ ಅಧಿಕೃತವಾಗಿ ಎಐಸಿಸಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ನಮ್ಮ ಜೊತೆ ರಕ್ಷಾರಾಮಯ್ಯ ಅವರು ಇದ್ದಾರೆ. ಸರ್, ಯಾಕೆ ಗೊಂದಲ ಆಯಿತು ಅಂತ ಹೇಳಿ. ಯಾಕೆಂದ್ರೆ ನಿರೀಕ್ಷೆ ಇತ್ತು, ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತೆ, ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ವೀರಪ್ಪ ಮೊಯ್ಲಿ ಅವರ ಹೆಸರು, ಶಿವಶಂಕರ ರೆಡ್ಡಿ ಅವರ ಹೆಸರು ಯಾಕೆ ಮುಂದಕ್ಕೆ ಬರುತ್ತೆ? ಸರ್, ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ದೊಡ್ಡ ಘೋಷಣೆ ಅಂತ ಹೇಳ್ಬೋದು. ಬಹಳಷ್ಟು ನಾಯಕರುಗಳು ಅವರವರ ಒಂದು ಕೆಲಸಗಳನ್ನ ಮುಂದೆ ಇಟ್ಕೊಂಡು ಅವರು ಕೇಳಿದ್ರು. ಕಡೆ ಫೈನಲ್ ಡಿಸಿಷನ್ ಆಗಿರೋದು ನಮ್ಮ ಪಕ್ಷದ ಒಂದು ಡೆಲ್ಲಿಯಿಂದ ಆಗಿರ್ಬೋದು, ಸಿ ಎಂ ಡಿ ಸಿ ಎಂ ಸಾಹೇಬರುಗಳು ಮಾಡಿದ್ದಾರೆ. ಅದಕ್ಕೆ ಯಾರಿಗೆ ಕೊಟ್ಟಿರಲಿ, ನಾವು ಅವ್ರಿಗೂ ಮಾಡ್ತಾ ಇದ್ವಿ. ಇವಾಗ ಮೊಯ್ಲಿ ಸಾಹೇಬರಿಗೆ ಮತ್ತು ಶಿವಶಂಕರ ರೆಡ್ಡಿ ಸಾಹೇಬರಿಗೂ ಅವ್ರ ಆಶೀರ್ವಾದದೊಂದಿಗೆ ನಾವು ಈ ಕ್ಯಾಂಪೇನ್ ಶುರು ಮಾಡ್ತೀವಿ. ಕಳೆದ 2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರಿ, ಟ್ರೆಂಡ್ ಹೇಗಿದೆ? ತುಂಬ ಪಾಸಿಟಿವ್ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಪ್ರಾಮಿಸ್ಗಳು ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಇಲ್ಲಿ ಯುವಕರು ಒಂದು ಕಡೆ ರೋಸೆದ್ದು ಹೋಗಿದ್ದಾರೆ, ಈ ಮೋದಿ ಗ್ಯಾರಂಟಿ ಅದೇನು ಬರುತ್ತೆ, ರೋಸೆದ್ದು ಹೋಗಿದ್ದಾರೆ ಅಲ್ಲಿ. ಅದರಿಂದ ನಾವು ಮುಂದೆ ಹೋಗಿ ಯುವಕರ ಕಡೆ ಡೆವಲಪ್ಮೆಂಟ್ ಆಗುವ ಕೆಲಸಗಳು ಮಾಡ್ತೀವಿ. ನಾವು ಯುವಕರು ಕಾಯ್ತಾ ಇದ್ದಾರೆ ಇದಕ್ಕೆ, ಈ ಬದಲಾವಣೆಗೆ. ಎಂ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಮಾಡಿಕೊಂಡು ಈಗ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಇದೆ, ಏನೇನು ಮಾಡ್ತಾ ಇದ್ದೀರಿ? ಸರ್, ಮೋಸ್ಟ್ಲಿ ನಾವು ಇನ್ನೊಬ್ರು ಹೇಳಿದ್ವಿ, ನಮ್ದು ಟಾರ್ಗೆಟ್ ಏನಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನ 100% ಲಿಟ್ರಸಿ ರೇಟ್ ಕೊಡಬೇಕಲ್ಲಿ. ಈಗ ಸ್ವಲ್ಪ ಲಿಟ್ರಸಿ ರೇಟ್ ಬಾಗೇಪಲ್ಲಿ ಕೆಲವು ಕ್ಷೇತ್ರಗಳು ಹಿಂದೆ ಇದೆ, ಅದರಿಂದ ಲಿಟ್ರಸಿ ರೇಟ್ ಇಂಪ್ರೂವ್ ಮಾಡಿ ಈ ಡಯಾಬಿಟೀಸ್ ರೇಟ್ನ ಕಮ್ಮಿ ಮಾಡಿ ಹೆಲ್ತ್ ಫ್ಯಾಕ್ಟರ್ನ ಜಾಸ್ತಿ ಒಂದು ಫೋಕಸ್ ಮಾಡೋಂಗೆ ನಮ್ದು ಫಸ್ಟ್ ಆದ್ಯತೆ ಇದೆ. ಅದನ್ನ ನಾವೆಲ್ಲ ನಮ್ಮ MLAಗಳು ನಮ್ಮ ನಾಯಕರುಗಳ ಜೊತೆ ಡಿಸ್ಕಷನ್ ಮಾಡಿ ಈ ಒಂದು ಅಜೆಂಡಾ ಮುಂದೆ ಇಟ್ಟು ಮುಂಬರುವ ಎಲೆಕ್ಷನ್ಗಳಲ್ಲಿ ಫೈಟ್ ಮಾಡ್ತೀನಿ. ಸುಬ್ಬಾರೆಡ್ಡಿ ಅವರು ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಈಗ ಅವರನ್ನ ಮನವ ಸಮಾಧಾನ ಮಾಡುವಂತ ಪ್ರಯತ್ನ. ಸರ್, ಸುಬ್ಬಾರೆಡ್ಡಿ ಸಾಹೇಬರು ಆಗ್ಲಿ ಮೀಟಿಂಗ್ಗಳು ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರೇ ಬರಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಪರ್ಸನಲ್ ಆಗಿ ಸಾಹೇಬರನ್ನ ಬೀಟ್ ಮಾಡಿ ಆ ಫ್ಯಾಮಿಲಿನ ಅವರ ಆಶೀರ್ವಾದ ತಗೊಂಡು ನಾವು ಶುರು ಮಾಡ್ತೀವಿ, ಶುರು ಮಾಡಿದೀವಿ, ಮುಂದೆನೂ ಶುರು ಮಾಡ್ಕೊತೀವಿ. ತಮ್ಮ ವಿರುದ್ಧ ಸ್ಪರ್ಧೆ ಮಾಡದಿರುವಂತವರು ಪ್ರಬಲ ನಾಯಕರು, ಸೊ ಅವರನ್ನ ಹೇಗೆ ಫೇಸ್ ಮಾಡ್ತೀರಿ? ಸರ್, ನಾವು ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಮಗೆ ಬಂದಿದೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ನಮ್ಮ ಜೊತೆ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನೀವು ನೋಡ್ತೀರಾ ಎಂಥ ರೀತಿಯ ಕ್ಯಾಂಪೇನ್ಗಳು ಮಾಡಿ ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಕೆಲಸ ಮಾಡ್ತೀವಿ. ನಾವು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರು ಗೆಲ್ತಾರ? ನೀವು June 4th ನೋಡಿ, 100-100 ಗೆಲ್ತೀವಿ. ಥ್ಯಾಂಕ್ ಯು. ಇದಿಷ್ಟು ರಕ್ಷಾರಾಮಯ್ಯ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.